ಎಲ್ಲರಿಗೂ ನಮಸ್ಕಾರ. ಇಲ್ಲಿ ಬಂದಿರುವಂಥ ಪ್ರಿಂಟ್ ಮೀಡಿಯಾ, ಪ್ರೆಸ್ ಮೀಡಿಯಾ, ಡಿಜಿಟಲ್ ಮೀಡಿಯಾ ಎಲ್ಲರಿಗೂ ನಮಸ್ಕಾರ ಹೇಳ್ತಾ ನಾನು ಮಾತನ್ನು ಶುರು ಮಾಡ್ತಾ ಇದ್ದೀನಿ. ಮೊದಲಿಗೆ ನಮ್ಮ ಲವ್ಲಿ ಟ್ರೈಲರ್ ಲಾಂಚ್ ಮಾಡೋದಕ್ಕೆ ಬಂದಿರುವಂತಹ ಎಲ್ಲ ಸ್ಟಾರ್ ಪ್ರೊಡ್ಯೂಸರ್ಸ್, ಸ್ಟಾರ್ ಡೈರೆಕ್ಟರ್ಸ್, ಸ್ಟಾರ್ ಹೀರೋಸ್ ಆ್ಯಂಡ್ ಸ್ಟಾರ್ ಹೀರೋಯಿನ್ಸ್ ಎಲ್ಲರಿಗೂ ವೆಲ್ಕಮ್ ಮಾಡ್ತಾ ಥ್ಯಾಂಕ್ ಯು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಈ ಸಿನಿಮಾ ಡೆಬ್ಯೂ ಸಿನಿಮಾ ಅಂತ ಬಂದಾಗ ನಾನು ಇವತ್ತು ಈ ಸಿನಿಮಾನ ಇಲ್ಲಿ ತನಕ ಆ್ಯಸ್ ಎ ಡೈರೆಕ್ಟರ್ ತಂದಿದ್ದೀನಿ ಅಂತಂದರೆ ಅದಕ್ಕೆ ಮೇಯ್ನ್ ರೀಸನ್ ನನ್ನ ಗುರುಗಳು ನರ್ತನ್ ಸರ್, ಅವರು ಇವತ್ತು ಇಲ್ಲಿದ್ದಾರೆ. ಖಂಡಿತ ಇದು ತುಂಬ ಸ್ಪೆಷಲ್ ಅನ್ನಿಸ್ತಾ ಇದೆ, ಜೊತೆಗೆ ಸ್ವಲ್ಪ ಭಯ ಇದೆ ಯಾಕೆಂದರೆ ಅವ್ರು ಇದ್ದಾರೆ ಅಂತ. ಸೊ ಥ್ಯಾಂಕ್ ಯು ಸರ್, ಬಂದಿದ್ದಕ್ಕೆ ಥ್ಯಾಂಕ್ ಯು. ಆ್ಯಂಡ್ ಸರ್, ನಾನು ನಿಮ್ಮ ಡೈರೆಕ್ಷನ್ಗೆ ಫ್ಯಾನ್ ಸರ್, ಕಿರಿಕ್ ಪಾರ್ಟಿಯಿಂದ. ಸೊ ನಾನು ಕೂಡ ಡೈರೆಕ್ಟರ್ ಆಗಬೇಕು ಅಂತ ತಲೆಯಲ್ಲಿ ಇದ್ದಿದ್ದರಿಂದ ಕಿರಿಕ್ ಪಾರ್ಟಿಯಿಂದ ನಾನು ಓಕೆ ನಿಮ್ಮನ್ನು ಫಾಲೋ ಮಾಡ್ತಾ ಇದ್ದೆ, ಓಕೆ ಇದರ ನಾನು ಡೈರೆಕ್ಟ್ ಆಗಬೇಕು ಅಂತ. ನಂತರ ಕಾಂತಾರ ನೋಡಿದ ಮೇಲೆ ಆ್ಯಕ್ಟಿಂಗಿಗೆ ಫ್ಯಾನ್ ಆಗೋದೆ ಸರ್. ಈಗ ನನಗೆ ಯಾವ ಫೀಲ್ ಇದೆ ಅಂತಂದರೆ ಒಂದು ಚಾನ್ಸ್ ನನಗೆ ಸಿಕ್ಕಿದ್ರೆ ಡೈರೆಕ್ಷನ್ ಮಾಡೋದಕ್ಕೆ ಸಾಕು ಅನ್ನಿಸ್ತಾ ಇದೆ ನಿಮಗೆ. ಸೊ ಥ್ಯಾಂಕ್ ಯು ಸರ್, ನಮ್ಮ ಲವ್ಲಿಗೆ ಸಪೋರ್ಟ್ ಮಾಡೋದಕ್ಕೆ ಬಂದಿದ್ದೀರಾ, ಥ್ಯಾಂಕ್ ಯು. ಇನ್ನು ಒಬ್ಬ ಹೊಸಬ ಸಿನಿಮಾ ಮಾಡಬೇಕು ಅಂದಾಗ ತುಂಬ ಕಷ್ಟಗಳಿರುತ್ತೆ. ನನ್ನ ಕನಸುಗಳನ್ನ ನಂಬಿದಂಥವ್ರು ಇಬ್ಬರು ವ್ಯಕ್ತಿಗಳು, ಅದರಿಂದ ಇವತ್ತು ನಾನು ಇಲ್ಲಿದ್ದೀನಿ. ಲವ್ಲಿ ಅಂತ ಒಂದು ಸಿನಿಮಾ ಕೂಡ ಆಗಿದೆ. ಮೊದಲಿಗೆ ಅಪವನ್ಸ ಸಂಸ್ಥೆ, ಆ ಸಂಸ್ಥೆಯ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಬಾಲಕೃಷ್ಣ ಅವರು ಮತ್ತು ಕೃಷ್ಣ ಅವರು, ಇವರಿಬ್ಬರು ನನ್ನನ್ನು ನಂಬಲಿಲ್ಲ ಅಂದಿದ್ದರೆ ಖಂಡಿತ ಈ ಸಿನಿಮಾ ಆಗ್ತಾ ಇರಲಿಲ್ಲ. ನಂತರ ನನ್ನ ಅಣ್ಣ, ಸೊ ಲವ್ಲಿ ಅಂತ ಒಂದು ಸ್ಕ್ರಿಪ್ಟನ್ನು ಒಂದು ಸ್ಕ್ರ್ಯಾಚಿಂದನೂ ಕೂಡ ವಸಿಷ್ಠ ಅಣ್ಣಗೆ ನಾನು ಹೇಳ್ತಾನೆ ಇದ್ದೆ. ನಂದು ಅಣ್ಣಂದು ಸುಮಾರು 8 ವರ್ಷದ ಪರಿಚಯ, ತಮ್ಮನ ಹಾಗೆ ಅವ್ರ ಮನೆಯಲ್ಲೇ ನಾನು ತುಂಬ ದಿನಗಳು ಇರ್ತಾ ಇದ್ದೆ. ಸೊ ಆವಾಗಿಂದನೂ ನಾನು ಸ್ಕ್ರ್ಯಾಚಲ್ಲಿ ಇದ್ದಾಗಿಂದನೂ ಇದನ್ನು ಹೇಳ್ತಾ ಇದ್ದಾಗ ಇಲ್ಲ ಡೆವಲಪ್ ಮಾಡು, ತುಂಬ ಚೆನ್ನಾಗಿದೆ ಕನ್ನಡ ಇಂಡಸ್ಟ್ರಿಗೆ, ಈ ಥರದ ಒಂದು ಕಂಟೆಂಟ್ ಸಿನಿಮಾಗಳು ಬೇಕು, ಕಂಟೆಂಟ್ ಸಿನಿಮಾಗಳು ಬರ್ತಾ ಇಲ್ಲ ಅಂತ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ. ಮಾಡೋಣ, ಎಷ್ಟೇ ಕಷ್ಟ ಆದರೂ ಕೂಡ ಪರವಾಗಿಲ್ಲ ಮಾಡೋಣ ಅಂತ ಅವ್ರು ನನಗೆ ಮೋಟಿವೇಟ್ ಮಾಡ್ತಾನೆ ಇದ್ರು. ನಾವಿಬ್ಬರು ಕೂಡ ಆಲ್ಮೋಸ್ಟ್ ಒಂದು 6 ಇಯರ್ಸಿಂದ ವೆಯ್ಟ್ ಮಾಡ್ತಾ ಇದ್ವಿ ರೈಟ್ ಪ್ರೊಡ್ಯೂಸರ್ಗೋಸ್ಕರ. ಯಾಕೆ ಅಂದರೆ ಇವಾಗ ಟ್ರೈಲರ್ ನೋಡಿದ್ರೆ ನಿಮ್ಗೆ ಅನಿಸಿರುತ್ತೆ ಓಕೆ ಒಂದು ಕಮರ್ಷಿಯಲ್ ಆ್ಯಕ್ಷನ್ಸ್, ಎಮೋಷನ್ಸ್, ಲವ್ ಡ್ರಾಮಾ ಇರ್ಬೋದು, ಇಲ್ಲ ಒಂದು ರಿವೆಂಜ್ ಸ್ಟೋರಿ ಇರ್ಬೋದು ಅಂತ. ಖಂಡಿತ ಅಲ್ಲ, ಖಂಡಿತ ಇದೊಂದು ರಿವೆಂಜ್ ಸ್ಟೋರಿ ಅಲ್ಲ, ಲವ್ ಡ್ರಾಮಾ ಅಲ್ಲ, ಆ್ಯಕ್ಷನ್ ಬೇಸ್ಡ್ ಸಿನಿಮಾ ಅಲ್ಲ. ಇದಿಷ್ಟು ನಿಮಗೆ ಬೇಕಾಗಿರೋದಕ್ಕೋಸ್ಕರ ಇದಿಷ್ಟನ್ನು ಒಂದು ಕಮರ್ಷಿಯಲ್ ಪ್ಯಾಕೇಜಲ್ಲಿ ನಾವು ಮಾಡಿದ್ದೀವಿ ನಿಮ್ಮನ್ನು ಎಂಟರ್ಟೈನ್ ಮಾಡೋದಕ್ಕೆ. ಅದರ ಜೊತೆಗೆ ಒಂದು ವಿಷಯ ಇದೆ, ಒಂದು ಕಂಟೆಂಟ್ ಇದೆ, ಅದು ನಮ್ಮ ಕನ್ನಡ ಚಿತ್ರರಂಗ ಕನ್ನಡಿಗರು ನೀವೆಲ್ಲ ಹೆಮ್ಮೆಯಿಂದ ಖುಷಿಪಟ್ಟು ಹೇಳುವಂಥ ಸಿನಿಮಾ ಇದಾಗುತ್ತೆ. ಯಾಕೆ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ ಅನ್ನೋದು ಖಂಡಿತ ನಿಮಗೆ ಮಾರ್ನಿಂಗ್ ಶೋಲೇ ಗೊತ್ತಾಗುತ್ತೆ. ನಂತರ ದಯವಿಟ್ಟು ರಿಪೋರ್ಟ್ ತಗೊಳ್ಳಿ, ದಯವಿಟ್ಟು ಈ ಸಿನಿಮಾನ ಗೆಲ್ಸಿ. ಯಾಕೆಂದರೆ ಒಬ್ಬ ಹೊಸಬ ಡೈರೆಕ್ಟರ್ ಅಂತ ಬಂದಾಗ, ವಸಿಷ್ಠಣ ಅಂತ ಬಂದಾಗ ಅವರು ಕೂಡ ಒಂದು ಪ್ರಾಪರ್ ಲಾಂಚಿಗೆ ವೆಯ್ಟ್ ಮಾಡ್ತಿದ್ದಾರೆ. ಬಟ್ ಬಿಸ್ನೆಸ್ ಅಂತ ಬಂದಾಗ ನಿಮಗೂ ಕೂಡ ಗೊತ್ತು, ಗಾಂಧಿನಗರ ಅಂತ ಬಂದಾಗ ಇಷ್ಟು ಕೋಟಿ ಇನ್ವೆಸ್ಟ್ ಮಾಡಿದ್ದೀರಾ, ಯಾಕೆ ಇನ್ವೆಸ್ಟ್ ಮಾಡಿದ್ದೀರಾ, ರಿಟರ್ನ್ಸ್ ಎಲ್ಲಿಂದ ತೆಗಿತಾರೆ, ಈ ಥರ 1000 ಪ್ರಶ್ನೆಗಳು ಬಂದೇ ಬರುತ್ತೆ. ಇದನ್ನೆಲ್ಲನೂ ಕೂಡ ಸೈಡಿಗೆ ತಳ್ಳಿ, ಕತೆ ಚೆನ್ನಾಗಿದೆ, ಒಬ್ಬ ಒಳ್ಳೆ ಕಲಾವಿದ ಬೇಕು, ಅದಕ್ಕೆ ನಮ್ಗೆ ವಸಿಷ್ಠ ಅವರು ಇದ್ದಾರೆ, ಒಬ್ಬ ಡೈರೆಕ್ಟರ್ ಬೇಕು, ಇವನ ಕತೆ ಮೇಲೆ ನನಗೆ ನಂಬಿಕೆ ಇದೆ ಅಂತ ಹೇಳಿ ತುಂಬ ದುಡ್ಡನ್ನು ಖರ್ಚು ಮಾಡಿ ಇವತ್ತು ಈ ಸಿನಿಮಾನ ನಿರ್ಮಾಣ ಮಾಡಿದ್ದಾರೆ. ಇಂಥ ಪ್ಯಾಷನೇಟ್ ಪ್ರೊಡ್ಯೂಸರ್ನ ನಾವು ಯಾವುದೇ ಕಾರಣಕ್ಕೂ ಕಳ್ಕೊಬಾರ್ದು, ಇದು ನಮ್ಮ ಜವಾಬ್ದಾರಿ ಆಗುತ್ತೆ. ಈ ಥರದ್ದು ಒಂದು ಕಂಟೆಂಟ್ನ ಮಾಡೋದು ನನ್ನ ಜವಾಬ್ದಾರಿ ಆಗಿತ್ತು, ಆ್ಯಸ್ ಎ ಡೈರೆಕ್ಟರ್ ನಾನು ಮಾಡಿದ್ದೀನಿ. ಈ ಕಂಟೆಂಟ್ನ ಗೆಲ್ಸೋದು ನಿಮ್ಮ ಜವಾಬ್ದಾರಿ ಖಂಡಿತ ಆಗುತ್ತೆ. ಯಾಕೆ ಅಂತ ಸಿನಿಮಾ ರಿಲೀಸ್ ಆದಮೇಲೆ ಖಂಡಿತ ನಿಮಗೆ ಗೊತ್ತಾಗುತ್ತೆ. ಸೊ ಅಲ್ಲಿಂದ ಈ ಸಿನಿಮಾನ ಕೈ ಬಿಡಬೇಡಿ, ದಯವಿಟ್ಟು ಕಾಪಾಡಿ. ಜೂನ್ 14 ಸಿನಿಮಾ ಬರ್ತಾ ಇದೆ, ಪ್ಲೀಸ್ ಈ ಸಿನಿಮಾನ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ. ಇನ್ನು ನನ್ನ ಅತ್ತಿಗೆ, ಸೊ ಆ ಅತ್ತಿಗೆ ಮದುವೆ ಆಗೋಕ್ಕೂ ಮುಂಚೆ ಏನೋ ನನಗೆ ಗೊತ್ತು, ಆವಾಗಿಂದನೂ ಕೂಡ ನನಗೆ ಸಪೋರ್ಟ್ ಮಾಡ್ತಾ, ನೀನು ಮಾಡ್ತೀಯಾ, ನಿನ್ನ ಕೈಲಿ ಆಗುತ್ತೆ, ನಿಮ್ಮ ಅಣ್ಣ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ತುಂಬ ಬ್ಯಾಕ್ ಬೋನ್ ಆಗಿ ನಿಂತ್ಕೊಂಡು ನನಗಾಗಲಿ ಅಣ್ಣಂಗಾಗಲಿ ತುಂಬ ಸಪೋರ್ಟ್ ಮಾಡಿರೋದು ನಾನು ಅದಕ್ಕೆ ಥ್ಯಾಂಕ್ ಯು. ಅದಕ್ಕೆ ನೀವು ಅವತ್ತು ಹೇಳಿದ ಮಾತು ಇವತ್ತು ನಾನು ನಿಂತು ಇಷ್ಟು ಮಾತಾಡ್ತಾ ಇದ್ದೀನಿ, ಥ್ಯಾಂಕ್ ಯು. ಅದಕ್ಕೆ ಇನ್ನು ಹೀರೋಯಿನ್ ಅಂತ ಬಂದಾಗ ಸ್ಟೆಫಿ ಮ್ಯಾಮ್, ತುಂಬ ಜನ ಹೇಳ್ಬೋದು ಯಾಕೆ ಇಲ್ಲಿ ಯಾರೋ ಹೀರೋಯಿನ್ಗಳು ಇರಲಿಲ್ವಾ, ಹೊರಗಡೆಯಿಂದ ಕರ್ಕೊಂಬಂದಿದ್ದೀರಾ ಅಂತ. ಹೊರಗಡೆಯಿಂದ ಕರ್ಕೊಂಬರುವಂಥ ಪರಿಸ್ಥಿತಿ ಬಂತು, ಅದು ಯಾಕೆ ಅಂತ ಖಂಡಿತ ಸಿನಿಮಾ ರಿಲೀಸ್ ಆದಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಯಾಕೆಂದರೆ ಆ ಒಂದು ಪಾತ್ರನ ಮಾಡೋದು ಒಂದು ಹೀರೋಯಿನ್ ಆಗಿ ನಿಜವಾಗ್ಲೂ ಕಷ್ಟ.
ಆಮೇಲೆ ನಾನಿಲ್ಲಿ ಪ್ರಯತ್ನ ಮಾಡಿಲ್ಲ ಅಂತಲ್ಲ, ಖಂಡಿತ ನಾನಿಲ್ಲಿ ಪ್ರಯತ್ನ ಮಾಡಿದ್ದೀನಿ. ಸುಮಾರು 6 ತಿಂಗಳು ಆಲ್ಮೋಸ್ಟ್ ಎಲ್ಲ ಹೀರೋಯಿನ್ಸ್ಗಳನ್ನು ಕೂಡ ರೀಚ್ ಮಾಡಿದ್ದೀನಿ, ಅವ್ರು ಒಪ್ಪಿಲ್ಲ ಅನ್ನೋದು ಅವ್ರ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ನಾನು ಒಬ್ಬ ಹೊಸ ನಿರ್ದೇಶಕ ಆಗಿರೋದ್ರಿಂದ ಇವ್ರು ಯಾವ ರೀತಿ ತೆಗಿತಾರೋ, ಮುಂದೆ ನಮ್ಮ ಕೆರಿಯರ್ ಏನಾದ್ರು ಡ್ಯಾಮೇಜ್ ಆಗುತ್ತೋ ಅನ್ನೋ ಭಯ ಅವ್ರು ಖಂಡಿತ ಇದ್ದೇ ಇತ್ತು. ಸೊ ಹಾಗಾಗಿ ಕೆಲವರು ಒಪ್ಪಲಿಲ್ಲ, ನನಗೆ ಆಪ್ಷನ್ ಇಲ್ಲದೆ ಸ್ಟೆಫಿಮನ್ನ ನಾನು ಹೊರಗಡೆಯಿಂದ ಕರೆಸ್ಬೇಕಾಯಿತು. ಬಟ್ ಈಗ ಅವರು ಅಷ್ಟು ಮುದ್ದಾಗಿ ಕನ್ನಡ ಮಾತಾಡುವಾಗ ನಿಜವಾಗ್ಲೂ ನನಗನ್ನಿಸ್ತು, ಓಕೆ ನಾನು ಕರೆಕ್ಟಾಗಿ ಮಾಡಿದ್ದೀನಿ ಅಂತ. ನಾನು ಯಾವುದೂ ತಪ್ಪು ಮಾಡಿಲ್ಲ, ಟ್ಯಾಲೆಂಟ್ ಇರುವಂತಹ ಒಬ್ಬ ಒಳ್ಳೆ ನಮ್ಮ ಕನ್ನಡದ ಹೀರೋಯಿನ್ನ ತಂದಿದ್ದೀನಿ ಅಂತ ಖುಷಿ ಇದೆ. ಸೊ ಜನನಿ ಮ್ಯಾಮ್ ಥ್ಯಾಂಕ್ ಯು, ಬಿಕಾಸ್ ನನಗೂ ಅದೊಂದು ಟೆನ್ಷನ್ ಇದ್ದೇ ಇರ್ತಿತ್ತು. ಸೊ ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಇನ್ನು ಸಮೀಕ್ಷಾ ಮ್ಯಾಮ್ ಥ್ಯಾಂಕ್ ಯು ಮ್ಯಾಮ್, ತುಂಬ ಮೇಜರ್ ರೋಲ್ ನಾನು ಪ್ಲೇ ಮಾಡ್ತೀರಾ ಸಿನಿಮಾಲಿ, ಅದೇನೋ ಅಂತ ಫಿಲಿಮ್ ರಿಲೀಸ್ ಆದಮೇಲೆ ಖಂಡಿತ ನಿಮ್ಗೆ ಗೊತ್ತಾಗುತ್ತೆ. ಸಮೀಕ್ಷಾ ಮ್ಯಾಮ್ ಸಿರಿ ಅನ್ನೋ ಒಂದು ಪಾತ್ರದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ, ಅದು ಖಂಡಿತ ನಿಮಗೆ ತುಂಬ ಸ್ಪೆಷಲ್ ಆಗಿರುತ್ತೆ. ಇನ್ನು ವಂಶಿಕ, ಟ್ರೈಲರಲ್ಲಿ ಒಂದು ಶಾರ್ಟ್ ನೋಡಿದ್ರಿ ನೀವು, ಆ ಒಂದು ಶಾರ್ಟ್ಗೆ ಅವಳು ಎಷ್ಟು ಕಷ್ಟ ಬಿದ್ದಿದ್ದಾಳೆ ಅಂದರೆ, ಸಮುದ್ರ ಬೆಳಗ್ಗೆ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ, ಅದೇ ಸಮುದ್ರ ಹತ್ರ ರಾತ್ರಿ ನಿಂತ್ಕೊಳ್ಳೋಕೆ ತುಂಬ ಕಷ್ಟ ಆಗುತ್ತೆ. ಏಕೆಂದರೆ ಆ ವೇವ್ ಸೌಂಡ್ ಆಗಿರಲಿ, ಅದ್ರದ್ದು ವಾಲ್ಯೂಮ್ ಆಗಿರಲಿ ತುಂಬ ಜಾಸ್ತಿನೇ ಇರುತ್ತೆ. ಬಟ್ ಸಮುದ್ರದ ಪಕ್ಕ ನಿಂತು ಮಳೆಯಲ್ಲಿ ನೆಂದು ಆ ಒಂದು ಪರ್ಟಿಕ್ಯುಲರ್ ಶಾರ್ಟ್ನ 5 ಮಿನಿಟ್ಸ್ ನಾನು ಶೂಟ್ ಮಾಡಿದ್ದೀನಿ ಕಂಟಿನ್ಯೂಸ್ ಆಗಿ. ಸೊ ಆ ವಯಸ್ಸಿಗೆ ಅವಳ ಸಪೋರ್ಟ್ ಮಾಡಿದ್ದಾಳೆ ವಂಶಿ, ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು. ಆ್ಯಂಡ್ ನನ್ನ ಟೀಮ್, ನನ್ನ HODs ಅಂತ ಬಂದಾಗ ಅಶ್ವಿನ್ ಸರ್, ಹರೀಶ್ ಸರ್, ಪ್ರತಾಪ್ ಸರ್ ಆ್ಯಂಡ್ ಪ್ರಮೋದ್ ಸರ್, ನಿಮ್ಮ ವರ್ಕ್ ಬಗ್ಗೆ, ನಮ್ಮ ವರ್ಕ್ ಬಗ್ಗೆ ಖಂಡಿತ June 14 ಮಾತಾಡ್ತಾರೆ. ಸೊ ಇಷ್ಟು ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು.